ದರ್ಶನ್ ಅವರು ಜೈಲು ಪಾಲಾಗಿ ಒಂದು ವಾರ ಕಳೀತಾ ಇದೆ ಈ ಸಂದರ್ಭದಲ್ಲಿ ಹಲವು ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತಾ ಇರುವಂತದ್ದು ಇತ ಡಿ ಫ್ಯಾನ್ಸ್ ನ ಹುಚ್ಚು ಕ್ರೇಜ್ ದೊಡ್ಡ ಮಟ್ಟದಲ್ಲಿ ಸದ್ದನ ಮಾಡ್ತಾ ಇದೆ ಈಗ ಟ್ರೆಂಡಿಂಗ್ ನಲ್ಲಿದೆ ದರ್ಶನ್ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಅಭಿಮಾನಿಗಳ ಕೈ ಮೇಲೂ ಗಾಡಿಗಳ ಮೇಲೂ ಕೂಡ ಡಿ ಸಿಕ್ಸ್ ಒನ್ ಜೀರೋ ಸಿಕ್ಸ್ ರಾರಾಜಿಸ್ತಾ ಇರುವಂತಹದ್ದು ಜೋರಾಯ್ತು ದರ್ಶನ್ ಅಭಿಮಾನಿಗಳ ಹುಚ್ಚು ಪ್ರೇಮ ಒಂದು ಕಡೆ ಇದೇ ಟೈಟಲ್ಗಾಗಿ ನಿರ್ಮಾಪಕರು ಮುಗಿಬಿದ್ರೆ ಮತ್ತೊಂದು ಕಡೆ ಇದೇ ಟೈಟಲ್ ಅನ್ನ ದರ್ಶನ್ ಅಭಿಮಾನಿಗಳು ತಮ್ಮ ವೆಹಿಕಲ್ಗಳ ಮೇಲೆ ಜೊತೆಗೆ ಕೈಗಳ ಮೇಲೆ ಹಚ್ಚ ಹಾಕಿಸಿಕೊಳ್ಳುವಂತಹ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ಇದು ದರ್ಶನ್ಗೆ ಕೊಟ್ಟಿರುವಂತಹ ನಂಬರ್ ಇದು ವಿಚಾರಣಾಧೀನ ಖೈದಿ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಅನ್ನೋದು ದರ್ಶನ್ ಅವರಿಗೆ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಕೊಟ್ಟಿರುವಂತಹ ಸಂಖ್ಯೆ ಅದೇ ಸಂಖ್ಯೆಯನ್ನು ಅವರ ಮೇಲಿನ ಅಭಿಮಾನಕ್ಕೆ ಹಚ್ಚ ಹಾಕಿಸ್ಕೊಳ್ತಾ ಇದ್ದಾರೆ ಅಭಿಮಾನಿಗಳು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ ಇನ್ನು ಬೈಕು ಕಾರು ಆಟೋಗಳ ಮೇಲೂ ಕೂಡ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಅನ್ನುವಂತಹ ಈ ಪೋಸ್ಟರ್ ಏನಿದೆ ಅದು ಈಗ ಟ್ರೆಂಡಿಂಗ್ನಲ್ಲಿರುವಂಥದ್ದು ನೀವು ಕೂಡ ಅದನ್ನು ಗಮನಿಸ್ತಾ ಇದ್ದೀರಿ ಈ ಮೂಲಕ ದರ್ಶನ್ ಅಭಿಮಾನಿಗಳ ಹುಚ್ಚು ಪ್ರೇಮ ತಾರಕಕ್ಕೆ ಏರಿದೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಅಭಿಮಾನಿಗಳು ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ನಂಬರ್ ಅನ್ನು ಹಾಕಿಸ್ಕೊಳ್ತಾ ಇದ್ದ ಹಾಗೆ ಈ ವಿಚಾರ ಟ್ರೆಂಡಿಂಗಿಗೆ ಬರ್ತಾ ಇದ್ದ ಹಾಗೆ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ ನಂಬರ್ ಪ್ಲೇಟ್ ಅನ್ನು ವಿರೂಪಗೊಳಿಸಿದ್ರೆ ಕೇಸ್ ಹಾಕೋದಾಗಿ ತಿಳಿಸಿದ್ದಾರೆ ನಂಬರ್ ಪ್ಲೇಟ್ ಮೇಲೆ ಕೈದಿ ನಂಬರ್ ಹಾಕಿದರೆ ಕೇಸ್ ದರ್ಶನ್ ಅಭಿಮಾನಿಗಳಿಗೆ ಆರ್ ಟಿ ಒ ಅಧಿಕಾರಿಗಳು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈ ರೀತಿಯೆಲ್ಲ ಹುಚ್ಚು ಪ್ರೇಮವನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ಅದನ್ನು ಬಿಟ್ಟು ನೀವು ಗಾಡಿ ಮೇಲೆ ಅದನ್ನ ನಂಬರ್ ಪ್ಲೇಟ್ಗಳ ಮೇಲೆ ಹಾಕೊಂಡು ಹುಚ್ಚುಚ್ಚುತನಾಮಲ್ಲ ಮಾಡಿದ್ರೆ ಸರಿ ಇರಲ್ಲ ಕೇಸ್ ಹಾಕಬೇಕಾಗುತ್ತೆ ಅಂತ ಹೇಳಿ ಎಚ್ಚರಿಸುವ ಕೆಲಸ ಕೂಡ ಮಾಡಿರುವಂತದ್ದು ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಅನ್ನುವಂಥದ್ದು ಬೈಕ್ಗಳ ಮೇಲೆ ಆಟೋಗಳ ಮೇಲೆ ಕಾರುಗಳ ಮೇಲೆ ಎಲ್ಲ ಹಾಕೊಂತಾ ಇದ್ದಾರೆ ಈ ಈ ಸಂಬಂಧ ತಾವೇನಾದರೂ ಕ್ರಮ ಸಾಮಾನ್ಯವಾಗಿ ಈ ಏನು ನೋಂದಣಿ ಫಲಕಗಳ ಮೇಲೆ ಯಾವುದೇ ರೀತಿಯಾದ ವಿರೂಪವಾಗಿ ಅಥವಾ ಡಿಸೈನ್ ಆಗಿ ಅಥವಾ ಯಾವುದೇ ರೀತಿ ಮಾಡಲಿಕ್ಕೆ ಕಾನೂನಿನಲ್ಲಿ ಅವಕಾಶವಿಲ್ಲ ಮೋಟಾರ್ ವಾಹನ ಕಾಯ್ದೆ ಅಡಿಯಲ್ಲಿ ಏನು ಒಂದು ಅದಕ್ಕೆ ಒಂದು ಪ್ರಿಸ್ಕ್ರೈಬ್ಡ್ ಒಂದು ಡೈಮೆನ್ಷನ್ ಅಂತ ಕೊಟ್ಟಿದೆ ಸೊ ಅಕಾರ್ಡಿಂಗ್ಲಿ ನಾವು ಅದನ್ನು ಡಿಸ್ಪ್ಲೇ ಮಾಡಬೇಕು ಅದು ಬಿಟ್ಟು ಅದರ ಮೇಲೆ ಏನೇ ರೀತಿಯಲ್ಲಿ ವಿರೂಪ ಮಾಡುವಂತಹ ಕಾರ್ಯ ಅಥವಾ ಆ ಒಂದು ಏನು ಡಿಸ್ಪ್ಲೇ ಮಾಡಿಕೊಂಡು ವಾಹನಗಳನ್ನು ಚಲಾವಣೆ ಮಾಡ್ತಿದ್ರೆ ಕಾನೂನು ಪ್ರಕಾರ ಅವ್ರ ಮೇಲೆ ವಿರುದ್ಧವಾಗಿ ಪ್ರಕರಣಗಳನ್ನು ದಾಖಲೆ ಮಾಡಿ ಸೊ ದಂಡವನ್ನು ವಸೂಲಿ ಮಾಡಿ ಸ್ಥಳದಲ್ಲೇ ಅಂತಹ ಒಂದು ವಾಹನಕ್ಕೆ ಅಳವಡಿಸಿದಂಥ ಏನು ನಂಬರ್ ಪ್ಲೇಟ್ಗಳನ್ನ ನಾವು ಸಾಧ್ಯವಾದಷ್ಟು ಅಲ್ಲೇ ಬಿಚ್ಚಿಬಿಡ್ತೇವೆ ದರ್ಶನ್ ಅವರದ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಅನ್ನುವಂಥದ್ದು ಮೇಲೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಲೋಕೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಲೋಕೇಶ್ ಯಾವಾಗ ದರ್ಶನ್ ಅವರು ಪರಪ್ಪನ ಅಗ್ರಹಾರದ ಜೈಲಿಗೆ ಹೋದ್ರು ಅವರಿಗೆ ಒಂದು ವಿಚಾರಣಾಧೀನ ಕೈದಿ ನಂಬರನ್ನು ಅನ್ನು ಕೊಟ್ಟರು ಆಗಿನಿಂದಲೂ ಕೂಡ ಈ ನಂಬರ್ ವಿಚಾರಕ್ಕೆ ದೊಡ್ಡ ಮಟ್ಟದ ಸದ್ದಾಗ್ತಾ ಇರುವಂಥದ್ದು ಒಂದು ಕಡೆ ನಿರ್ಮಾಪಕರು ಮತ್ತೊಂದು ಕಡೆ ಅಭಿಮಾನಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಏನೆಲ್ಲ ಮಾಹಿತಿ ಕೊಡ್ತಾ ಇದಾರೆ ಆರ್ಟಿಒ ಅಧಿಕಾರಿಗಳು ಈಗಾಗಲೇ ಸ್ಪಷ್ಟಪಡಿಸಿರುವ ಆ ಬೈಕ್ಗಳ ಮೇಲೆ ಆಗ್ಲಿ ಆಟೋ ಮೇಲೆ ಆಗ್ಲಿ ಜೊತೆಗೆ ಕಾರುಗಳ ಮೇಲೆ ನಂಬರ್ ಪ್ಲೇಟ್ ಏನಿದೆ ಆ ನಂಬರ್ ಪ್ಲೇಟ್ಗಳ ಮೇಲೆ ವಿರೂಪಗೊಳಿಸಿ ಈ ನಂಬರ್ ಅನ್ನ ಹಾಕುವಂತಿಲ್ಲ ಆ ರೀತಿಯಾದಂತ ಕೆಲವೊಂದು ಘಟನೆಗಳು ಆಗ್ತಾ ಇದೆ ಉದಾಹರಣೆಗಳು ಕೂಡ ಸಿಕ್ಕಿರುವಂತದ್ದು ಹಾಗಾಗಿ ಆ ರೀತಿ ನಂಬರ್ ಪ್ಲೇಟ್ ವಿರೂಪಗೊಳಿಸಿ ಕೈದಿ ನಂಬರ್ ಅನ್ನ ಹಾಕುವಂತದ್ದು ಮಾಡಿದ್ರೆ ಆ ಕಾನೂನು ಪ್ರಕಾರವಾಗಿ ಕ್ರಮವನ್ನು ವಹಿಸಬೇಕಾಗತ್ತೆ ದಂಡವನ್ನ ವಿಧಿಸ್ಬೇಕಾಗತ್ತೆ ಅನ್ನುವಂಥದ್ದು ಆರ್ ಟಿ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು ಐನೂರರಿಂದ ಐದು ಸಾವಿರದವರೆಗೂ ದಂಡ ವಿಧಿಸುವಂತ ಕ್ರಮ ಕೂಡ ನಿಯಮದಲ್ಲಿ ಇದೆ ಎನ್ನುವಂತ ಮಾಹಿತಿಯನ್ನ ಆರ್ಟಿ ಅಧಿಕಾರಿಗಳು ಇರ್ತಾ ಇದ್ದಾರೆ ಜೊತೆಗೆ ನಾವು ಕೂಡ ಒಂದಷ್ಟು ಸ್ಪೆಷಲ್ ಡ್ರೈವ್ ಅನ್ನ ಮಾಡ್ತೀವಿ ಆ ರೀತಿ ಏನಾದ್ರೂ ಕಂಡು ಬಂದ್ರೆ ಕೂಡಲೇ ಕ್ರಮ ವಹಿಸುವಂತ ಕೆಲಸಕ್ಕೂ ಕೂಡ ಮುಂದಾಗ್ತೇವೆ ನಂಬರ್ ಪ್ಲೇಟ್ ಅನ್ನ ವಿರುಪಗೊಳಿಸುವ ಹೊರತುಪಡಿಸಿ ಅವರ ಬೈಕ್ಗಳ ಮೇಲೆ ಹಾಕೊಳ್ಳ್ರೆ ಆದ್ರೆ ಈ ರೀತಿ ನಂಬರ್ ಪ್ಲೇಟ್ ವಿರುದ್ಧಗೊಳಿಸಿ ನಂಬರ್ ಕಾಣದೇವರ ತರ ಮಾಡುವಂಥದ್ದು ನಂಬರ್ ಮತ್ತೆ ಕೈದಿ ನಂಬರ್ ಎರಡು ಕೂಡ ಕನ್ಫ್ಯೂಸ್ ಆಗೋ ರೀತಿಯಲ್ಲಿ ಹಾಕುವಂಥದ್ದು ಆ ರೀತಿ ಏನಾದ್ರೂ ಕಂಡು ಬಂದ್ರೆ ನಿಜಕ್ಕೂ ನಾವು ಕ್ರಮವನ್ನು ವಹಿಸ್ತೇವೆ ಆ ರೀತಿ ಹಾಕ್ಬಾರ್ದು ಅಂತೇಳಿ ಈಗಾಗಲೇ ಹೇಳ್ತಾ ಇರುವಂತದ್ದು ಇದ್ರ ಜೊತೆಗೆ ಸಿನಿಮಾ ಮಾಡ್ಬೇಕು ಅಂತೂ ಕೂಡ ನಿರ್ಮಾಪಕರು ಮುಂದಾಗ್ತಾ ಇದಾರೆ ಈ ಬಗ್ಗೆ ಕೂಡ ಸೈಟ್ಲು ರಿಜಿಸ್ಟ್ರೇಷನ್ ಮಾಡಿಸುವ ವಿಚಾರಕ್ಕೂ ಕೂಡ ಮುಂದಾಗ್ತಾ ಇರುವಂತದ್ದು ಈ ಕೈದಿ ನಂಬರ್ ಅನ್ನ ಅಭಿಮಾನಿಗಳು ಸೆಲೆಬ್ರೇಷನ್ ಮಾಡ್ತಾ ಇದಾರೆ ನೋಡಿದ್ರೆ ಇದನ್ನ ಹುಚ್ಚು ಅಭಿಮಾನ ಅಂತನ ಅನ್ಬೇಕಾ ಅಥವಾ ಅಂದಾಭಿಮಾನ ಅಭಿಮಾನ ಅನ್ಬೇಕ ಅನ್ನುವಂಥದ್ದು ಗೊತ್ತಾಗಲ್ಲ ಆದ್ರೆ ಈಗ ಆರ್ಟಿಒ ಅಧಿಕಾರಿಗಳು ಈ ವಿಚಾರಕ್ಕೆ ಒಂದು ನಿಲುವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು ಪ್ರೇಮ್ ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ